ಮಂಡ್ಯ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಕೆಎಸ್ ಪ್ರಭಾಕರ್ ಹುಟ್ಟುಹಬ್ಬವನ್ನು ಶಾಲಾ ಮಕ್ಕಳೊಂದಿಗೆ ಸರಳವಾಗಿ ಆಚರಣೆ ಮಾಡಿಕೊಳ್ಳಲಾಯಿತು. ಹೌದು, ಕೃಷ್ಣರಾಜಪೇಟೆ ತಾಲೂಕಿನ ಕೆಕ್ಕೇರಿ ಟೈಗರ್ ಎಂತಲೇ ಗುರುತಿಸಿಕೊಂಡಿರುವ ಬಿಜೆಪಿ ಪಕ್ಷದ ಹಿರಿಯ ನಾಯಕರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಕೆಎಸ್ ಪ್ರಭಾಕರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಆಚರಣೆ ಮಾಡಿಕೊಂಡರು. ನಂತರ ಟೈಗರ್ ಕೆಎಸ್ ಪ್ರಭಾಕರ್ ಅಭಿಮಾನಿ ಬಳಗದ ಸದಸ್ಯರುಗಳು ಮಾತನಾಡಿ, ಕೆಕ್ಕೇರಿ ಪಟ್ಟಣದ ಅಭಿವೃದ್ಧಿಗಾಗಿ ಸುಮಾರು 40 ವರ್ಷದಿಂದ ಜನರೇ ಸೇವೆ ಮಾಡ್ತಾ ಜನರ ಮನದಲ್ಲಿ ಉಳಿದಿರುವ ಕೆಎಸ್ ಪ್ರಭಾಕರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೆಕ್ಕೇರಿ ಪಟ್ಟಣದ 5 ಸರ್ಕಾರಿ ಶಾಲೆಗಳಿಗೆ ಸಿಹಿ ವಿತರಣೆ ಮಾಡಿದ್ದು ಅವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕರುಣಿಸಲಿ ಅಂತ ಶುಭ ಹಾರೈಸಿದರು. ಕೆಕ್ಕೇರಿ ಸರ್ಕಾರಿ ಶಾಲೆ ಆವರಣದಲ್ಲಿ ಸನ್ಮಾನ್ಯ ಶ್ರೀ ಕೆಎಸ್ ಪ್ರಭಾಕರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಈ ಮೂಲಕ ಎಲ್ಲರ ಪರವಾಗಿ ಪ್ರಭಾಕರ್ ಅವರಿಗೆ ಶುಭಾಶಯವನ್ನು ಕೋರುತ್ತೇವೆ. ಪ್ರಭಾಕರ್ ಅವರ ಶಾಲೆಗಳಿಗೆ ನೀಡಿರುವಂಥ ಕೊಡುಗೆಗಳು, ಬಡವರಿಗೆ ನೆರವಾಗುವಂಥ ಅವರ ಮನೋಭಾವನೆ, ಇದೇ ರೀತಿ ಭಗವಂತ ಅವರಿಗೆ ಬಡವರಿಗೆ ನೆರವಾಗಲಿ, ಸ್ನೇಹಿತರಿಗೆ ಒಳ್ಳೇದು ಮಾಡುವಂಥ ಅವರ ಮನಸ್ಸು ಇದೇ ರೀತಿ ವಿಶಾಲವಾಗಿ ಮುಂದುವರಿಲಿ ಅಂತೇಳಿ, ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಈಗ ಪ್ರಭಾಕರ್ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸರ್ಕಾರಿ ಶಾಲೆಗೆ ಸಿಹಿ ವಿತರಣೆ ಮಾಡಲಾಗುತ್ತದೆ. ಅದು ಅಭಿಮಾನ ಬಳಗದಿಂದ ಸಿಹಿ ವಿತರಣೆ ಮಾಡುತ್ತಿದೆ. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರಶೇಖರ್, ಮಹೇಂದ್ರ, ಕೆಜಿ ಪುಟ್ಟರಾಜು, ಮುಖಂಡರಾದ ಮೊಟ್ಟೆ ಮಂಜು, ಶಠಾಳಿ ಕೃಷ್ಣಪ್ಪ, ಕುಮಾರ್, ಅಶೋಕ, ಡಿಶ್ ಪರಮೇಶ, ವಿಜಯಕುಮಾರ್, ಜಿಮ್ಮಿ ಮಂಜು, ಗಂಗಾಧರ್, ಚೇತನ್, ಮನು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಮ್ಮ ಎಸ್ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.